ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಕಾರ್ತಿಕ್ ಅವರು ನನಗೆ ಈ ಪ್ರೆಸ್ ಮೀಟ್ ಆಗ್ತಾ ಇದೆ ಅಂತ ಹೇಳಿದ ತಕ್ಷಣ ಐ ಹ್ಯಾಡ್ ಟು ಟೇಕ್ ಅ ಫ್ಲೈಟ್ ಆ್ಯಂಡ್ ಕಮ್ ಬ್ಯಾಕ್, ಯಾಕಂದರೆ ಈ ಪ್ರಾಜೆಕ್ಟ್ ಸಾರಿ ಸೌಂಡ್ ಇಲ್ಲ, ಸೌಂಡ್ ಹಾಂ, ಟೇಕ್ ಅ ಫ್ಲೈಟ್ ಅದೇ. ಓಕೆ, ಕೆನ್ ಯು ಹಿಯರ್? ಕೇಳಿಸ್ತಾ ಇದ್ದ ಇವಾಗ? ಸೊ ಕಾರ್ತಿಕ್ ಅವರು ನನಗೆ ಈ ಸಿನಿಮಾ ಬಗ್ಗೆ ಈ ಪ್ರೆಸ್ ಮೀಟ್ ಇದೆ ಅಂತ ಹೇಳಿದ ತಕ್ಷಣ ಐ ಟುಕ್ ಅ ಫ್ಲೈಟ್ ಆ್ಯಂಡ್ ಕೇಮ್ ಬ್ಯಾಕ್, ಯಾಕಂದರೆ ಐ ರಿಯಲಿ ಬಿಲೀವ್ ಇನ್ ದಿಸ್ ಪ್ರಾಜೆಕ್ಟ್. ಪ್ಲೀಸ್ ಸ್ಟಾಪ್ ಲಾಫಿಂಗ್, ಹೂಸ್ ಲಾಫಿಂಗ್? ಯಾಕಂದರೆ ಈ ಸಿನಿಮಾದಲ್ಲಿ ಐ ಥಿಂಕ್ ತುಂಬ ಒಳ್ಳೆ ಎಲಿಮೆಂಟ್ಸ್ ಇದೆ. ಐ ಥಿಂಕ್ ಇಟ್ಸ್ ಔಟ್ ಆ್ಯಂಡ್ ಔಟ್ ಕಾಮಿಡಿ, ಆ್ಯಂಡ್ ಐ ಥಿಂಕ್ ನಮ್ಮ ಜೀವನದಲ್ಲಿ ಎಸ್ಪೆಷಲಿ ಇನ್ ದಿಸ್ ಲೈಫ್ ವಿ ನೀಡ್ ಅ ಲಾಟ್ ಆಫ್ ಕಾಮಿಡಿ. ಅಂದರೆ ಐ ಲವ್ ಕಾಮಿಡಿ ಕಾಂಟೆಂಟ್ ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ವೆರಿ ಈಸಿ ಗೋಯಿಂಗ್, ಈಸಿ ಬ್ರೀಸಿ ಫಿಲ್ಮ್. ಆ್ಯಂಡ್ ಎಲ್ಲ ಪಾತ್ರಗಳನ್ನು ತುಂಬಾ ಅದ್ಭುತವಾಗಿದೆ ಈ ಸಿನಿಮಾದಲ್ಲಿ. 9 ಕ್ಯಾರೆಕ್ಟರ್ಸ್ ಇದೆ ಈ ಸಿನಿಮಾದಲ್ಲಿ, ರೈಟ್ ಫ್ರಮ್ ದನ್ಯಾಸ್ ಕ್ಯಾರೆಕ್ಟರ್ ಟು ದಿಗನ್ಸ್ ಟು ಮೈನ್, ರವಿಶಂಕರ್ ಅವರು, ಅನಿರುದ್ಧ್, ಆಲ್ ಆಫ್ ದೆಮ್, ರಂಗಯ್ಯನ ರಘು ಸರ್ ಕ್ಯಾರೆಕ್ಟರು, ಎಲ್ಲ ದೇ ಸೋ ವೆಲ್ ಎಚ್ಡ್. ಅಂದರೆ ತುಂಬ ಫೋಕಸ್ ಇದೆ ಎಲ್ಲ ಕ್ಯಾರೆಕ್ಟರ್ಸಲ್ಲಿ. ಆ್ಯಂಡ್ ಐ ಥಿಂಕ್ ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಆ್ಯಂಡ್ August 23rd ಈ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಹೋಪ್ಫುಲ್ ದಟ್ ನೀವೆಲ್ಲರೂ ಈ ಚಿತ್ರ ನೋಡಿ. ಆ್ಯಂಡ್ ಐ ಥಿಂಕ್ ಇಟ್ಸ್ ಗೋನ್ ಬಿ ಅ ಲಾಫ್ ರೈಟ್. ಆ್ಯಂಡ್ ಐ ಆಮ್ ಪ್ರಿಟಿ ಶೋರ್ ನಿಮಗೆಲ್ಲ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ವಿಶಿಂಗ್ ದ ಪೌಡರ್ ಟೀಮ್ ಆಲ್ ದಿ ವೆರಿ ಬೆಸ್ಟ್ ಫ್ರಮ್ ಮೈ ಸೈಡ್, ಆ್ಯಂಡ್ ಐ ಹೋಪ್ ಆಲ್ ಆಫ್ ಯು ಆಲ್ ಎಂಜಾಯ್ ಇಟ್. ಥ್ಯಾಂಕ್ಸ್. Okay, whose turn is it now? Digi. Ravi sir, maatadbeka?